students are GST nalle 2021 Bangalore University question paper alli one question kelidane compute the amount of output tax GST to be uploaded by the dealer for the month of December 2020 and which is the last date to upload it general credit ledger okay na ille dealer yav state na avanu anta helilla naavu ಅಸ್ಯೂಮ್ ಮಾಡ್ಕೊಂಡಿದೀವಿ ಏನಂತ ಡೀಲರ್ ಈಸ್ ಫ್ರಮ್ ಕರ್ನಾಟಕ ಓಕೆನಾ ಏನು ಕೊಟ್ಟಿಲ್ಲ ಅಂದ್ರೆ ಅದೇ ಓಕೆನಾ ಕರ್ನಾಟಕದಲ್ಲಿ ಇದೀವಿ ಕರ್ನಾಟಕ ಅಂತ ಅನ್ಕೋಣ ಸೊ ವಿತ್ ಇನ್ ದ ಕರ್ನಾಟಕ ಮಾಡಿದ್ರೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಮಾಡಬೇಕು ಔಟ್ ಸೈಡ್ ದ ಕರ್ನಾಟಕ ಮಾಡಿದ್ರೆ ಅವ್ರಿಗೆ ಐ ಜಿ ಎಸ್ ಟಿ ಬರುತ್ತೆ ಹಾಗೆ ಏನಾದ್ರೂ ಅವರು ಯೂನಿಯನ್ ಟೆರಿಟರಿ ಮಾಡಿದ್ರು ಕೂಡ ಐ ಜಿ ಎಸ್ ಟಿ ನೇ ಬರುತ್ತೆ ಅರ್ಥ ಆಗ್ತಿದ್ಯಾ ಯೂನಿಯನ್ ಟೆರಿಟರಿ ಮಾಡಿದ್ರೆ ಏನ್ ಬರುತ್ತೆ ಐ ಜಿ ಎಸ್ ಟಿ ಬರುತ್ತೆ ಈಗ ಫಸ್ಟ್ ಪಾಯಿಂಟ್ ಏನಿದೆ ಅಂತ ನೋಡೋಣ ಇಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್ ಟೋಟಲ್ ವ್ಯಾಲ್ಯೂ ಆಫ್ ಸೇಲ್ ವ್ಯಾಲ್ಯೂ ಓಕೆನಾ ಈ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಫಸ್ಟ್ ಪಾಯಿಂಟ್ ಎ ಪಾಯಿಂಟ್ ಏನ್ ಹೇಳಿದಾನೆ ಪ್ರಾಡಕ್ಟ್ ಎ ಬಿ ಓಕೆನಾ ಪ್ರಾಡಕ್ಟ್ ಎ ಬಿ ಸೋಲ್ಡ್ ಟು ಡೆಲ್ಲಿ ಕರೆಕ್ಟಾ ಇಷ್ಟೇ ಸಾಕು ಡೆಲ್ಲಿಗೆ ಸೇಲ್ ಮಾಡಿದ್ವಿ ವ್ಯಾಲ್ಯೂ ಎಷ್ಟಂತೆ 9 ಲ್ಯಾಕ್ ರುಪೀಸ್ ಅಂತೆ ನೋಡಿ ಕರ್ನಾಟಕ ಇಂದ ಡೆಲ್ಲಿಗೆ ಮಾಡಿದ್ರೆ ಐ ಜಿ ಎಸ್ ಟಿ ಬರುತ್ತೆ ಕರೆಕ್ಟಾ ಅಟ್ 12% ಕರೆಕ್ಟ್ ಏನಪ್ಪ 12% ಗೆ ಎಷ್ಟಪ್ಪ ಬರುತ್ತೆ 1,08,000 1,10,800 ಇಲ್ಲ 1,08,000 ಕ್ಯಾಲ್ಕುಲೇಟರ್ ಇದ್ದು ನಾನೇ ಹೇಳ್ಬೇಕು ಏನಪ್ಪ ಸುರೇಶ ಅದನ್ನ ಇನ್ಕ್ಲೂಡಿಂಗ್ ಅಂತ ಹೇಳಿದ್ದ ನಾನು ಏನು ಹೇಳಿಲ್ಲ ಹೇಳದಾಗ ಮಾಡಬೇಕು ಇಲ್ಲ ಅಂದ್ರೆ ಮಾಡೋಂಗಿಲ್ಲ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಿದೆ ಅಂತ ನೋಡೋಣ ಪ್ರಾಡಕ್ಟ್ ಸಿಡಿ ಸೋಲ್ಡ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್ ಬಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಟ್ ನಿಲ್ ರೇಟ್ ಜಿ ಎಸ್ ಟಿ ನಿಲ್ ರೇಟ್ ಜಿ ಎಸ್ ಟಿ ಅಂದ್ರೆ ಜೀರೋ ರೇಟೆಡ್ ಜಿ ಎಸ್ ಟಿ ಓಕೆನಾ ಸೊ ಅದಕ್ಕೆ ಪ್ರಾಡಕ್ಟ್ ಸಿಡಿ ಓಕೆನಾ ಸೋಲ್ಡ್ ಅಟ್ ಜೀರೋ ರೇಟ್ ಓಕೆನಾ ಸೊ ಪ್ರಾಡಕ್ಟ್ ವ್ಯಾಲ್ಯೂ ಎಷ್ಟಿದೆ 12 ಲ್ಯಾಕ್ಸ್ ಇದೆ ಬಟ್ ಜೀರೋ ರೇಟ್ ಆಗಿರೋದ್ರಿಂದ ಯಾವುದೇ ಟ್ಯಾಕ್ಸ್ ಬರೋದಿಲ್ಲ ಟೋಟಲ್ ವ್ಯಾಲ್ಯೂ ಬರುತ್ತೆ ಸಾಕು ನೆಕ್ಸ್ಟ್ ಪ್ರಾಡಕ್ಟ್ ಇಎಫ್ ಸೋಲ್ಡ್ ಟು ಎ ಡೀಲರ್ ಇನ್ ಮುಂಬೈ ಅಂತ ಹೇಳಿದ್ದಾರೆ ಪ್ರಾಡಕ್ಟ್ ಇಎಫ್ ಸೋಲ್ಡ್ ಟು ಮುಂಬೈ ಎಷ್ಟಿದೆ ವ್ಯಾಲ್ಯೂ 7,50,000 ರೇಟ್ ಎಷ್ಟು 5% ಎಷ್ಟು ಬರುತ್ತೆ 37,500 ಏನ್ ಬರುತ್ತೆ ಐ ಜಿ ಎಸ್ ಟಿ ಬರುತ್ತೆ ನೆಕ್ಸ್ಟ್ ಜಿ ಎಚ್ ಪ್ರಾಡಕ್ಟ್ ಜಿ ಎಚ್ ಸೋಲ್ಡ್ ಟು ಯಾರಿಗೆ ಯುಎಸ್ಎ ಹೌದಾ ಯುಎಸ್ಎ ಸೇಲ್ ಮಾಡ್ತಾ ಇದೀವಿ ಯುಎಸ್ಎ ಸೇಲ್ ಮಾಡಿದ್ರೆ ರೇಟ್ ಆಫ್ ಟ್ಯಾಕ್ಸ್ ಎಷ್ಟಂತ ಹೇಳ್ತಾ ಇದ್ದಾನೆ 12% ಅಂತ ಹೇಳ್ತಾ ಇದ್ದಾನೆ ಸೊ ಅದಕ್ಕೋಸ್ಕರ ಯುಎಸ್ಎ ನೀವು ಬೇರೆ ದೇಶಕ್ಕೆ ಮಾಡಿದ್ರು ನಾವು ಐ ಟಿ ಎಸ್ ಟಿ ಹಾಕೋದು ಹೌದಾ ಎಷ್ಟು ಬರುತ್ತೆ 9,16,000 12% 1,15,200 ನೆಕ್ಸ್ಟ್ ಪ್ರಾಡಕ್ಟ್ ಐ ಜೆ ಪ್ರಾಡಕ್ಟ್ ಐ ಜೆ ಯಾರಪ್ಪ ಸೇಲ್ ಮಾಡಿರೋದು ಯೂನಿಯನ್ ಟೆರಿಟರಿ ಸೋಲ್ಡ್ ಟು ಯೂನಿಯನ್ ಟೆರಿಟರಿ ಎಷ್ಟಪ್ಪ ಅದು 9 ಲ್ಯಾಕ್ಸ್ ಮೇಲೆ 12% ಮತ್ತೆ 1,08,000 ಬರುತ್ತೆ ಪ್ರಾಡಕ್ಟ್ ಕೆ ಎಲ್ ಸೋಲ್ಡ್ ಟು ಜಮ್ಮು ಅಂಡ್ ಕಾಶ್ಮೀರ್ ಪ್ರಾಡಕ್ಟ್ ಕೆ ಎಲ್ ಸೋಲ್ಡ್ ಟು ಜೆ ಅಂಡ್ ಕೆ ಓಕೆ ಜಮ್ಮು ಅಂಡ್ ಕಾಶ್ಮೀರ್ 1,80,000 ಅಟ್ 18% 32,400 ನೆಕ್ಸ್ಟ್ ಹೇಳಪ್ಪ ಯಾಕೆ ಅಂದ್ರೆ ಕರ್ನಾಟಕ ಇಂದ ಜಮ್ಮು ಅಂಡ್ ಕಾಶ್ಮೀರ್ ತಾನೆ ಸೇಲ್ ಮಾಡಿರೋದು ಓಕೆನಾ ಅರ್ಥ ಆಗ್ತಿದ್ಯಾ ಪ್ರಾಡಕ್ಟ್ ಜಿ ಅಂಡ್ ಎಚ್
सर एम एम अंड एन ऐन 18% जीएसटी सोल्ड टू ए अनरजिस्टर्ड डीलर सोल्ड टू ए अनरजिस्टर्ड डीलर इन हुबली ओके ना नोडी सोल्ड टू हुबली ओके ना नोडी नाउ सेल ಮಾಡಬೇಕಾದ್ರೆ ರಿಜಿಸ್ಟರ್ ಡೀಲರ್ ಸೇಲ್ ಮಾಡಿದ್ರು ಅನ್ರಿಜಿಸ್ಟರ್ ಡೀಲರ್ ಸೇಲ್ ಮಾಡಿದ್ರು ನಾವು ರಿಜಿಸ್ಟರ್ ಡೀಲರ್ ತಾನೆ ಸೇಲ್ ಮಾಡಬೇಕಾದ್ರೆ ಜಿಎಸ್ಟಿ ಕಟ್ಟಬೇಕು ಅವನು ಯಾರು ಪರ್ಚೇಸ್ ಮಾಡ್ತಾನಲ್ವಾ ಅವನಿಗೆ ಅದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗಲ್ಲ ಅಷ್ಟೇ ನಾವಂತೂ ಸೇಲ್ ಮಾಡಬೇಕಾದ್ರೆ ಜಿಎಸ್ಟಿ ಆಗ್ತೀವಿ ಹುಬ್ಳಿ ಆಗಿರೋದ್ರಿಂದ ಕರೆಕ್ಟಾ ಎಲ್ಲದು ಹುಬ್ಳಿ ಎಷ್ಟಪ್ಪ ಅಮೌಂಟ್ ಸಿಕ್ಸ್ ಲ್ಯಾಕ್ಸ್ ಎಷ್ಟು ಪರ್ಸೆಂಟ್ 28% ಅಂತ ಹೇಳಿದ್ರೆ ಒನ್ ನಿಮಿಷ ಇಂಟು 1/2 ಮಾಡಿ ಯಾಕೆಂದ್ರೆ ಕರ್ನಾಟಕ ಹುಬ್ಳಿ ಕರ್ನಾಟಕದಲ್ಲೇ ಇರೋದು 9% ಅಂದ್ರೆ ಎಷ್ಟು 6 ಲ್ಯಾಕ್ಸ್ ಇಂಟು 9% 18% ಡಿವೈಡ್ ಮಾಡು 54,000 28 ಅದು ಓಕೆ ಹಂಗಾದ್ರೆ 14% ಏನೋ ಏನ್ ಅರ್ಥ ಆಗಿಲ್ಲ ಹೇಳ ಏ ಇರೋ ಒಂದ್ ನಿಮಿಷ ಕೇಳಿಸ್ಕೊಳ ಫಸ್ಟ್ ನೀನ್ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ ಫಸ್ಟ್ ನೋಡುವ ನಾವು ಹುಬ್ಳಿಗೆ ಸೇಲ್ ಮಾಡೋ ಬೆಂಗಳೂರಿಂದ ಹುಬ್ಳಿಗೆ ಸೇಲ್ ಮಾಡಿದ್ವಿ ಅವನು ಸಿಜಿಎಸ್ಟಿ ಎಸ್ಜಿಎಸ್ಟಿ ಕಟ್ಟಬೇಕು 28% ಇದ್ರೆ ಅದ್ರಲ್ಲಿ 14% ಸಿಜಿಎಸ್ಟಿ ಕಟ್ಟಬೇಕು 14% ಎಸ್ಜಿಎಸ್ಟಿ ಕಟ್ಟಬೇಕು ಹೇಳಿದಿನ ತಾನೆ ನಾನು ಮತ್ತೆ ಅದನ್ನೇ ಮಾಡ್ತಾ ಇದೀವಿ ಸೊ 6 ಲ್ಯಾಕ್ಸ್ ಇಂಟು 14% ಎಷ್ಟು ಬರುತ್ತೆ 84,000 ಅರ್ಥ ಆಯ್ತಾ ದೀಪೇಶ ಅರ್ಥ ಆಯ್ತಾ ಈಗ ಕನ್ಫ್ಯೂಸ್ ಮಾಡ್ಕೋಬೇಡ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯೂ ಪಿ ಸೋಲ್ಡ್ ಟು ಎಸ್ಇಜೆಡ್ ಪ್ರಾಡಕ್ಟ್ ಕ್ಯೂ ಓಪಿನಾ ಓಪಿ ಇಂಟು ಎಸ್ಇಜೆಡ್ ಇನ್ ಬ್ಯಾಂಗ್ಳೂರ್ ವಾಟ್ ಎವರ್ ಇಟ್ ಈಸ್ ನಾವು 3 ಲ್ಯಾಕ್ ರುಪೀಸ್ ಎಸ್ಇಜೆಡ್ ಗೆ ಯಾವುದೇ ಜಿಎಸ್ಟಿ ಹಾಕಲ್ಲ ಸೇಲ್ ಮಾಡ್ತೇವೆ ನಾವು ಅವರಿಂದ ಪರ್ಚೇಸ್ ಮಾಡಿದ್ರೆ ಜಿಎಸ್ಟಿ ಕಟ್ಟಿರ್ತೀವಿ ಬಟ್ ನಾವು ಅವ್ರಿಗೆ ಸೇಲ್ ಮಾಡಬೇಕಾದ್ರೆ ಜಿಎಸ್ಟಿ ಹಾಕಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ನೆಕ್ಸ್ಟ್ ಪ್ರಾಡಕ್ಟ್ ಕ್ಯೂ ಆರ್ ವಿಚ್ ಈಸ್ ಎಕ್ಸೆಪ್ಟ್ ಫ್ರಮ್ ಜಿಎಸ್ಟಿ ಓಕೆನಾ ಸೋಲ್ಡ್ ಎ ರಿಜಿಸ್ಟರ್ಡ್ ಡೀಲರ್ ಇನ್ ಪಂಜಾಬ್ ವಾಟ್ ಎವರ್ ಇಟ್ ಈಸ್ ಎಚ್ ಐ ಪ್ರಾಡಕ್ಟ್ ಕ್ಯೂ ಆರ್ ಅಲ್ವಾ ನೀವು ಹೇಳಬೇಕು ನನ್ಗೆ ಗೊತ್ತಾಗಲ್ಲ ಅದು ಎಲ್ಲದಕ್ಕೂ ನೋಡ್ಬೇಕು ನಾನು ಟು ಎಕ್ಸೆಪ್ಟ್ ಗೂಡ್ಸ್ ಪಂಜಾಬ್ ಏನು ಇಲ್ಲ ಓಕೆನಾ ಎಷ್ಟಿದೆ ಹೇಳು ಅದನ್ನ ಹೇಳಲ್ಲ ನಾನೇ ಅದನ್ನು ನೋಡ್ಬೇಕು ನೆಕ್ಸ್ಟ್ ಪಾಯಿಂಟ್ ಹೇಳ್ರಿ ಹಂಗೆ ನೆಕ್ಸ್ಟ್ ಪ್ರಾಡಕ್ಟ್ ಎಸ್ ಟಿ ಸೋಲ್ಡ್ ಟು ಬಿ ದರ್ ಪ್ರಾಡಕ್ಟ್ ಎಸ್ ಟಿ ಎಸ್ ಪಿ ಟು ಬಿ ದರ್ ಎಸ್ ಟಿ ಸರ್ ವಾಟ್ ಎವರ್ ಇಟ್ ಇಸ್ ಟಿ ಬೀದರ್ ಗಾ ಬೀದರ್ ಅಂದ್ರೆ ವಿತ್ ಇನ್ ಕರ್ನಾಟಕ ವಿತ್ ಇನ್ ಸ್ಟೇಟ್ ರಿಜಿಸ್ಟರ್ ಅಂಡರ್ ಕಂಪೋಸಿಷನ್ ಕಂಪೋಸಿಷನ್ ಸ್ಕೀಮ್ ನೋಡಿ ಇದು ಕಂಪೋಸಿಷನ್ ಸ್ಕೀಮ್ ಕಂಪೋಸಿಷನ್ ಸ್ಕೀಮ್ ಅಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ ಯಾಕೆ ಅಂತೇಳಿ ನೆನ್ನೆ ಹೇಳಿದ್ನಲ್ವ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಟ್ಯೂಬ್ ಒಬ್ಬನ್ ಸಪ್ಲೈ ಮಾಡ್ತಾನೆ ರಿಮ್ ಒಬ್ಬನ್ ಸಪ್ಲೈ ಮಾಡ್ತಾನೆ ಇನ್ನೊಂದು ಏನೋ ಮಾಡ್ತಾನೆ ನಾವೆಲ್ಲ ಗ್ರೂಪ್ ಅಲ್ಲಿ ಮಾಡ್ತಾ ಇರ್ತೀವಿ ಒಬ್ರಿಗೊಬ್ರು ಏನೇ ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರು ನಾವು ಜಿಎಸ್ಟಿ ಹಾಕ್ತೀವಿ ಮಾಡಿರ್ತಾನೆ ಮಾಡಿದ್ರೆ ಮಾತ್ರ ಹಂಗ್ ಮಾಡೋದು ಇಲ್ಲಾಂದ್ರೆ ಕನ್ಸು ಬಿದ್ದಿರುತ್ತ ಪ್ರಾಡಕ್ಟ್ ಯು ವಿ ಪ್ರಾಡಕ್ಟ್ ಯು ವಿ ಸೋಲ್ಡ್ ಟು ಯುನಿಟ್ ಸೆಲ್ಸ್ ಇನ್ ಮ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ಎಸ್ಇಜೆಡ್ ಅದು ಎಸ್ಇಜೆಡ್ ಆದ್ರೆ ಏನು ಇಲ್ಲ 2,40,000 ನಿಲ್ ಪರ್ಚೇಸ್ ಅಲ್ಲಪ್ಪ ಸೇಲ್ ಎಲ್ಲ ಸೇಲ್ ಪರ್ಚೇಸ್ ಅಲ್ಲಿ ಎಲ್ಲಿ ಎಸ್ಇಜೆಡ್ ಅಲ್ಲ ಅದು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಸಿಗುತ್ತೆ ಇನ್ಪುಟ್ ಟ್ಯಾಕ್ಸ್ ವಿಲ್ ಗೆಟ್ ದ ಇನ್ಪುಟ್ ಕ್ರೆಡಿಟ್ ಓಕೆನಾ ನೆಕ್ಸ್ಟ್ ಡಬ್ಲ್ಯೂ ಎಕ್ಸ್ ಡಬ್ಲ್ಯೂ ಎಕ್ಸ್ ಅಲ್ವಾ ಯಾರಿಗೆ ರಿಜಿಸ್ಟರ್ಡ್ ಡೀಲರ್ ವಿತ್ ಇನ್ ದ ಸ್ಟೇಟ್ ಕರೆಕ್ಟಾ ಸೊ ಟು ವಿತ್ ಇನ್ ಸ್ಟೇಟ್ 1,80,000 1,50,000 18% ಅಂದ್ರೆ 1/2 ಮಾಡ್ಬೋದು
ಅಂದ್ರೆ ಏನ್ ಗೊತ್ತೆ ದೀಪೇಶ, 1,50,000 ಇಂಟು 18% ಮಾಡೋ ಎಷ್ಟು ಬರುತ್ತೆ ಅದನ್ನ 1/2 ಆಫ್ ಆಫ್ ಇಲ್ಲಿ ಆಫ್ ಇಲ್ಲಿ ಅರ್ಥ ಆಯ್ತೀಗ ನಿಮ್ಗೆ. ಈಗ ಇಷ್ಟಲ್ವಾ ಸರ್, ಇದನ್ನ ಟೋಟಲ್ ಮಾಡಿದ್ರೆ 14 ಮಾರ್ಕ್ಸ್ ಆಗುತ್ತೆ. ಅರ್ಥ ಆಗ್ತದ್ಯಾ ಸರ್? ಇದು ಐಜಿಎಸ್ಟಿ ಬರೆಯೋದು ಬೇಡ, ವಿತಿನ್ ದ ಸ್ಟೇಟ್ ಆದ್ರೆ. ವಿತಿನ್ ದ ಸ್ಟೇಟ್ ಆದ್ರೆ ಐಜಿಎಸ್ಟಿ ನೀವು ಬರೀವ ಸರ್. 97,500 ಇದೆಸ್ ಬರ್ತದೆ. 4, 6, 11 3, 8, 15, 23 5, 6, 9, 1, 2, 3 4 lakh. ಇನ್ನೊಂದ್ಸರಿ ನೋಡ, 5 + 2 = 7 7 + 4 = 11 4 lakh 1,100. ಓಕೆನಾ? ಇದನ್ನ ಟೋಟಲ್ ಔಟ್ಪುಟ್ ಪೇಯಬಲ್ ಟ್ಯಾಕ್ಸ್ ಅಥವಾ GST. ಓಕೆನಾ? ಇಷ್ಟಕ್ಕೆ 14 marks or 15 marks. ಬಟ್ ಮೆಜಾರಿಟಿ ಇದನ್ನ ಈ ಪಾಯಿಂಟ್ ಗಳು SEZ, ಎಕ್ಸೆಂಪ್ಟ್, ಕಂಪೋಸಿಷನ್ ಸ್ಕೀಮ್ ಇದೇ ಇಂಪಾರ್ಟೆಂಟ್. ಇವಾಗ ನಾವು SEZ ಪರ್ಚೇಸ್ ಮಾಡಿದ್ರೆ ಮಾತ್ರ ಇದು ಐಜಿಎಸ್ಟಿ ತಗೋಬೇಕು. ಸೇಲ್ ಮಾಡಿದಾಗ ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸೇಲ್ ಮಾಡ್ಬೇಕಾದ್ರೆ SEZ ಸೇಲ್ ಮಾಡಿದ್ರೆ ನಾವು ಟ್ಯಾಕ್ಸ್ ಹಾಕೋವಾಗಿಲ್ಲ. ಯಾಕೆ ಅಂದ್ರೆ ಆ ಸ್ಟೇಟ್ ಗಳು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಇರಲ್ಲ. ನೀನು 10 ರೂಪಾಯಿ ಪೇಂಟ್ ನೀನು ಇನ್ನೊಂದು 5 ರೂಪಾಯಿ ಹಾಕಿ 15 ರೂಪಾಯಿ ಮಾಡಿದ್ರೆ ಅವ್ರ ಬರ್ಡನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಎಕನಾಮಿಕ್ ಝೋನ್, ಸ್ಪೆಷಲ್ ಎಕನಾಮಿಕ್ ಝೋನ್ ಅವ್ರಿಗೆ ನೀವು ಸೇಲ್ ಮಾಡಬೇಕಾದ್ರೆ GST ಇನ್ಕ್ಲೂಡ್ ಮಾಡಬೇಡಿ, ಹಾಕ್ಬೇಡಿ ಅಂತ ಹೇಳುತ್ತೆ. ಅರ್ಥ ಆಗ್ತಿದ್ಯಾ? GST ಹಾಕ್ತು. ಆದ್ರೆ ಅದೇ ನಾವೇನಾದ್ರೂ SEZ ಸ್ಟೇಟ್ ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರು GST ಹಾಕ್ತಾರೆ, ನಾವು ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ ಅವ್ರನ್ನ ನಾವು ಪ್ರಮೋಟ್ ಮಾಡಬೇಕು, ಡೆವಲಪ್ ಮಾಡಬೇಕು ಆ ಪರ್ಟಿಕ್ಯುಲರ್ ರೀಜನ್ ನ. ಅರ್ಥ ಆಗ್ತಿದ್ಯಾ? ಇದು ಒಂದು. ಎರಡನೇ ಪಾಯಿಂಟ್, ಇಲ್ಲಿ ಈ ಕಂಪೋಸಿಷನ್ ಸ್ಕೀಮ್ ಅಂತ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೋ. ಓಕೆನಾ? ಕಂಪೋಸಿಷನ್ ಸ್ಕೀಮ್ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ನಾನು ಒಂದು ಮೋಟಾರ್ ಬೈಕ್ ಕಂಪನಿ ಇಟ್ಕೊಂಡಿದ್ದೀನಿ. ಆ ಮೋಟಾರ್ ಬೈಕ್ ಕಂಪನಿಗಳಲ್ಲಿ ಮೋಟಾರ್ ಬೈಕ್ ಗೆ ಬರುವಂತ ಸ್ಪೇರ್ ಪಾರ್ಟ್ಸ್ ಒಂದು 5-6 ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ. ಟ್ಯೂಬ್ ಒಬ್ಬನು, ಟೈರ್ ಒಬ್ಬನು, ಮತ್ತೆ ಅದಕ್ಕೆ ರಿಮ್ ಒಬ್ಬ, ಮತ್ತೆ ಅದರಲ್ಲಿ ಪಿಸ್ಟಿನ್ ಒಂದು ಕಂಪನಿ ಈ ತರ, ಮತ್ತೆ ಅದ್ರಲ್ಲಿ ಬರುವಂತ ಹೆಡ್ ಬಲ್ಬ್ಗಳು ಎಲ್ಲ ಬೇರೆ ಬೇರೆ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಹ್ಯಾವ್ ಎ ಕಂಪೋಸಿಷನ್ ಸ್ಕೀಮ್. ಅಂದ್ರೆ ನಾನು ನಿನ್ನ ಹತ್ರ ಆದ್ರೂ ಪರ್ಚೇಸ್ ಮಾಡಬಹುದು, ನಾನು ನಿನ್ ಬೇಕಾದ್ರೂ ಸೇಲ್ ಮಾಡಬಹುದು. ಓಕೆನಾ? ಆ ತರದ ಕಂಪೋಸಿಷನ್ ಸ್ಕೀಮ್ ಮಾಡ್ಕೊಡ್ತೀವಿ. ನಮಗ್ ನಾವೇ ಏನಾದ್ರೂ ಪರ್ಚೇಸ್ ಸೇಲ್ ಮಾಡ್ಕೊಟ್ರೆ GST ಬರೋಲ್ಲ. ಓಕೆನಾ? ಅದನ್ನ ನಾವು ಕಂಪೋಸಿಷನ್ ಸ್ಕೀಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ಇಷ್ಟು ಪಾಯಿಂಟ್ ನಾಪ್ಕ ಇಟ್ಕೊಂಡ್ರೆ ಸಾಕು. ಮತ್ತೆ ಜೀರೋ ರೇಟೆಡ್ ಅಂತ ಇದ್ರೆ ಯಾವ್ದೇ ಕಾರಣಕ್ಕೂ ಟ್ಯಾಕ್ಸ್ ಹಾಕಿಲ್ಲ. ಎಕ್ಸೆಂಪ್ಟೆಡ್, ಕಂಪೋಸಿಷನ್, SEZ. ಓಕೆನಾ? ಇವಕ್ಕೆ ಸೇಲ್ ಮಾಡಿದ್ರೆ ಮಾತ್ರ SEZ ಹಾಕ್ಬಾರ್ದು. ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಕೊಡ್ಬೇಕಾಗುತ್ತೆ GST. ಕಟ್ಟಬೇಕು ಇನ್ ಮಿಕ್ಕಿದ್ದೆಲ್ಲ ಸೇಮ್ ಬರ್ಕೊಳ್ಳಿ.